ನಿಮಗ್ ಗೊತ್ತಿರೋ ಹಾಗೆ ಈ ದಿವಸ ನಮ್ಮ ಎಲ್ಲಾ ಸ್ಪರ್ಧಿಗಳು ನಿಮ್ಮ ಮುಂದೆ ಪೌರಾಣಿಕ ಕಥೆಗಳನ್ನ ತಂದಿಡ್ತಾ ಇದಾರೆ. ಆಗ್ಲೇ ನೋಡಿದ ಹಾಗೆ ನಮ್ಮ ಕೃತಿಕಾ ಹಾಗೆ ಬಾಲ ಬಹಳ ಚೆನ್ನಾಗಿ ಹಿರಣ್ಯಕಶಿಪುವನ್ನ ತೋರಿಸಿದ್ರು. ಆದ್ರೆ ಮುಂದೆ ಯಾರು ಬರ್ತಾ ಇದಾರೆ? ಗ್ರೀಷ್ಮ ಅಂಡ್ ಮಹೇಶ್. ಹೌದು, ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಡ್ರ ಡ್ರ ಅಂಡ್ ಗುಡ್ ಹೋಮ್. Thank you.
ಅದ್ಭುತ ಅದ್ಭುತ ಸಾಕಾತಾಗಿತ್ತು. ಏನೇ ಹೇಳಿ, ನಿಮ್ಮ ಭರತನಾಟ್ಯವನ್ನ ನೋಡಿ ನಾವು ಆನಂದ ಪಟ್ಟೆವು. ಆ ಕೇಳೋಣ ಹೇಗಿತ್ತು ಈ ನಮ್ಮ ಪರ್ಫಾರ್ಮೆನ್ಸ್ ಅಂತ ನಮ್ಮ ಮಾಸ್ಟರ್ ಮೊದಲು ಕೇಳೋಣ. ಮಾಸ್ಟರ್ ಏನ್ ಅನಿಸ್ತು? ಈಶ್ವರರಿಗೆ ನಮಸ್ಕಾರ. ಯಾವೂರು ತಮ್ದು? ಬಿಜಾಪುರ್ ಮಾಸ್ಟರ್. ಏನ್ ನೀವು ಬಂದಿದ್ದು ವರಸೆ, ಏನ್ ನೀವು ಬಂದಿದ್ದು ಆಟ ಆಡಿದ್ದ, ತುಂಬಾ ಚೆನ್ನಾಗಿತ್ತು. ಮಹೇಶ್ ಅವರೇ, ಏನ್ ನಿಮ್ ಪಾತ್ರದ ಹೆಸರು? ಭಸ್ಮಾಸುರ ಸರ್. ಗಿರೀಶ್ಮ ಬಂದಾದ್ಮೇಲೆ ಆಕ್ಟ್ ಎಕ್ಸ್ಟ್ರಾಡಿನರಿ, ತುಂಬಾ ಚೆನ್ನಾಗಿತ್ತು. ನೀವೊಬ್ಬ ರಾಕ್ಷಸ. ಹೌದು. ಅವಾಗ ಅವಾಗ ಕಾಮಿಡಿ ಮಾಡ್ತಾ ಇದ್ರಿ. ಇದೆ ಸರ್, ಅವ್ರ ಮೇಲೆ ಮೋಹ ಬಿದ್ದಿರ್ತಿ. ಚೆನ್ನಾಗಿತ್ತು. ಈಶ್ವರ ಬಂದಿದ್ದು, ನಿಮ್ಗೆ ವರ ಕೊಟ್ಟಿದ್ದು, ಆಮೇಲೆ ಅವ್ರ ಮೇಲೆ ಕೈ ಇಟ್ಟಾಕ ಹೋಗಿದ್ ನೀವು, ಅವ್ರು ತಪ್ಸ್ಕೊಂಡು ಐಡಿಯಾ ಮಾಡಿ ಇವ್ರನ್ನ ಕಳಿಸಿದ್ದು. ಈ ಕ್ಯಾರೆಕ್ಟರ್ ಯಾರಂತ ಗೊತ್ತಾ? ಯಾರ್ದು ಸರ್? ಇವ್ರ ಕ್ಯಾರೆಕ್ಟರ್ ನೀನು ಗಿರೀಶ್ಮ ತಾನೆ? ನೀನು ವಿಷ್ಣು ಮೋಹಿನಿ ಯಾವ ತರ ಪಡೆಯೋದು? ಚೆನ್ನಾಗಿ ಮಾಡಿದ್ರು. ಮಹೇಶ್ ಕೂಡ ಅಟೆಂಪ್ಟ್ ಮಾಡಿದ್ರು, ಚೆನ್ನಾಗಿತ್ತು. ಆಗಾಗ ಅಲ್ಲೆಲ್ಲ ಸ್ವಲ್ಪ ಸ್ಮೈಲ್ ಮಾಡ್ಕೊಂಡು ರಸಿಕತೆ ತೋರಿಸ್ಕೊಂಡು ವಜ್ರಮುನಿ ಬರ್ತಾರ, ಅಲ್ಲೆಲ್ಲ ಸ್ವಲ್ಪ ಗ್ಯಾಪ್ ಅಲ್ಲಿ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಆಲ್ ದಿ ಬೆಸ್ಟ್. ಚೆನ್ನಾಗಿತ್ತು. ಗುಡ್. ಥ್ಯಾಂಕ್ ಯು ಮಾಸ್ಟರ್. ನೀತು, ಹೇಗಿತ್ತು ಗ್ರೀಷ್ಮ ಮಹೇಶ್ ಪರ್ಫಾರ್ಮೆನ್ಸ್? ಸೆನ್ಸಿಬಲ್ ಆಗಿತ್ತು. ಯಾಕೆಂದ್ರೆ ನಾವು ಚಿಕ್ಕವರಿದ್ದಾಗ ನಾವು ಭಸ್ಮಾಸುರನ್ ಕತೆ ಓದ್ಬೇಕಾದ್ರೆ ನಮ್ಗೆ ಅನ್ಸುತ್ತೆ ತುಂಬಾ ಸಿಲ್ಲಿ ಆಗಿದೆ ಇದು, ಯಾಕಂದ್ರೆ ಮೋಹಕ್ಕೆ ಬಿದ್ದು ಮೂರ್ಖ ಆದಂತ ಒಂದು ಕಥೆ ಭಸ್ಮಾಸುರಂದು. ಬಟ್ ನಿಜವಾಗಿ ನೋಡಕ್ ಹೋದ್ರೆ ಅದು ತುಂಬಾ ಸೀರಿಯಸ್ ಆಗಿರಲ್ಲ. ಭಸ್ಮಾಸುರ ಮತ್ತೆ ಈಶ್ವರನ್ ಮಧ್ಯ ಇರುವಂತಹ ಕಾಂಬಿನೇಷನ್ ಕೂಡ ಆಕ್ಚುಲಿ ನೀವು ನೋಡಕ್ ಹೋದ್ರೆ ಮಾಸ್ಟರ್ ಅದು ತಿಳಿ ಹಾಸ್ಯ ಇರುತ್ತೆ ಅದ್ರಲ್ಲೂ. ಯಾಕಂದ್ರೆ ಆ ತರ ಇರೋದ್ರಿಂದಾನೇ ಅವನು ಅಷ್ಟು ಬೇಗ ಮೋಹಕ್ ಬಿದ್ದು ಅವನ ಕೊನೆಗೊಳ್ಳುವಂತ ಕತೆ ಆಕ್ಚುಲಿ ಅದು. ಅವ್ರು ಬಂದು ರಾಕ್ಷಸ ಆಗಿರೋದ, ಅವ್ರಿಗೆ ಒಂದು ಪರ್ಟಿಕ್ಯುಲರ್ ಆಗಿ ಡ್ಯಾನ್ಸಿಂಗ್ ಮಾಡ್ಬೇಕು ಆ ತರದೇನಿಲ್ಲ. ಅವ್ರು ಏನಾದ್ರೆ ಜಸ್ಟ್ ಒಂದು ಬ್ಯಾಲೆನ್ಸ್ ಮಾಡ್ತಾರೆ. ಸೊ ಒರಿಜಿನಲ್ ಆಗಿ ಬೇಸಿಕಲಿ ಅದ್ರಲ್ಲಿ ಬಂದು ಕೂಡ ಅವ್ರೇನು ಓಹೋ ಅಂತ ಮಾಡಿ ತೋರಿಸೋದಿಲ್ಲ ಆ ಕ್ಯಾರೆಕ್ಟರ್. ಸ್ವಲ್ಪ ಹಾಸ್ಯ ಬ್ಯಾಲೆನ್ಸ್ ಮಾಡ್ತಾರೆ, ಬ್ಯಾಲೆನ್ಸ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು. ಹೌದು. ಸೊ ಈಶ್ವರ ಮಾಡಿದ್ರಲ್ಲಿ ಆಕ್ಚುಲಿ ಅಂತ ಸೀರಿಯಸ್ನೆಸ್ ನಾವು ಈ ಇದ್ರಲ್ಲಿ ಮೈಥಾಲಜಿಯಲ್ಲಿ ಆದ್ರೂ ಪೌರಾಣಿಕತೆಯಲ್ಲಿ ನಾವು ತುಂಬಾ ಸೀರಿಯಸ್ನೆಸ್ ಈ ಕಥೆಗೆ ನಾವು ಹುಡುಕೋ ಅವಶ್ಯಕತೆ ಆಕ್ಚುಲಿ ಇಲ್ಲ. ಸೊ ಹಾಗಾಗಿ ನೀವ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಅದು ನಿಮ್ಗೆ ಡಾನ್ಸ್ ಗೊತ್ತಿದ್ದು ನೀವ್ ಆತರ ಮಾಡಿದ್ರು, ನಿಮ್ ಕಥೆ ಗೊತ್ತಿದ್ದು ಆತರ ಮಾಡಿದ್ರು ಗೊತ್ತಿಲ್ಲ, ಬಟ್ ನೀವ್ ಮಾಡಿದ್ದು ತುಂಬಾ ಚೆನ್ನಾಗಿ ಕನ್ವೆ ಆಯ್ತು. ಅಂಡ್ ಮಾಸ್ಟರ್ ಹೇಳ್ದಂಗೆ ಗ್ರೀಷ್ಮ ಅವ್ರು ಬಂದ್ಮೇಲೆ ಇನ್ನೂ ತುಂಬಾ ಚೆನ್ನಾಗಿ ಸರಾಗವಾಗಿ ಕಣ್ಣಿಗೆ ನಮ್ಗೆ ಇಮಿಡಿಯೇಟ್ಲಿ ಗೊತ್ತಾಗೋ ತರ ವೆರಿ ಬ್ಯೂಟಿಫುಲ್ ಆಗಿ ಕೊರಿಯೋಗ್ರಾಫ್ ಆಗಿತ್ತು. ಕಂಗ್ರಾಚುಲೇಷನ್ಸ್, ನಿಜವಾಗ್ಲೂ ಚೆನ್ನಾಗಿತ್ತು. ಒಳ್ಳೆ ಕಮೆಂಟ್ಸ್ ಸಿಕ್ಕಿದೆ. ಆದ್ರೆ ನನಗೆ ಸಿಕ್ಕಾಬಿಟ್ಟೆ ನಗು ಬರ್ತಾರ ಒಂದ್ ಸನ್ನಿವೇಶ ಅಂದ್ರೆ, ಮಹೇಶ್ ಅವ್ರ ಗೆಟಪ್ ಗೂ ಅವ್ರ ಲ್ಯಾಂಗ್ವೇಜ್ ಗೂ ಸೆಟ್ಟೇ ಆಗ್ತಾ ಇಲ್ಲ. ಅವ್ರ ಚಾಲೆಂಜ್ ಹಾಕಿರ್ತಾರೆ, ಅದಕ್ಕೆ ಆ ರೇಂಜ್ ಅಲ್ಲಿ ನಾವು ಫೈಟ್ ಕೊಡ್ತೀವಿ. ಹೇಳಿ ಅದೇನದು ಆಗ್ತಾ ಹೇಳಿ ಇದೊಂದ್ಸಲ. ಅದೇ ಸರ್, ಇವಾಗ ಇವ್ರು ನಾನ್ ಹುಡುಕ್ತಾ ಇರ್ತೀನಿ, ಅವಾಗ ಒಂದ್ ಹುಡುಗಿ ಸಾವಿರ ಜನ ನಕ್ರು. ನೀನ್ ಸೀರಿಯಸ್ ಆಗಿರ್ಬೇಕು, ನಿನ್ ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್ ಹೆಂಗಿರಿಂದು ರಾಕ್ಷಸಳು. ಇವಾಗ ಇವ್ರನ್ನ ಅಟ್ಟಾಡ್ಸ್ಕೊಂಡು ಹೋಗಿರ್ತೀನಿ. ನೀನು ಸ್ಟಾರ್ಟ್ ಮಾಡ್ಬೇಕು ಇವಾಗ ಅಂತ ಯಾಕೆ ಸ್ಟಾರ್ಟ್ ಮಾಡ್ತೀಯ? ಓ ಹನುಮಂತ, ಕಿಕ್ಕಿ ಕಿಕ್ಕಿ ಕಿ ಅಂತ ಬರ್ತೀಯ ಬಂದು ಕುದುವ ಅಡಿ ಅಡಮ್ಮ. ಇಲ್ಲಿ ಅಟ್ಟಾಡ್ಸ್ಕೊಂಡು ಹೋಗ್ತೀನಿ ಸರ್. ಅವಾಗ ಇವ್ರೇನ್ ಮಾಡ್ತಾರೆ, ಈಶ್ವರ ಹತ್ರ ಹೋಗ್ತಾರೆ, ಈಶ್ವರ ಹತ್ರ ಹೋಗಿ ವಿಷ್ಣು ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಎಫ್ಐಆರ್ ಹಾಕ್ಸಿದ ಹಾಕ್ಸಿದ್ಕೆ ತಾನೇ ಸರ್ ಬಂದಿತ್ತು ಇವರು. ಅರ್ಥ ಆಯ್ತು ನನಗೆ. ಇದು ಏನಿದೆ ನಿಮ್ಮ ಕತೆ ನಡೆದಿದ್ದು? ಬೆಂಕಿ ಸರ್, ಭಸ್ಮ ಆಗೋದು. ಬೆಂಕಿ